ರೋಣ ರಣಕಣದಲ್ಲಿ ಆಪ್ ಆರ್ಭಟ ಆನೇಕಲ್ ದೊಡ್ಡಯ್ಯರಿಂದ ಬಿಜೆಪಿ ಕೈಗೆ ದೊಡ್ಡ ಹೊಡೆತನ ಗದಗ ಜಿಲ್ಲೆಯಲ್ಲಿ ದೊಡ್ಡಯ್ಯೆಗೆ ಒಲಿಯುತ್ತ ದೊಡ್ಡ ವಿಜಯ ವಿಜಯಿಸಲು ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರ ನಾವು ಸಾಕಷ್ಟು ಬಾರಿ ಈ ವಿಚಾರ ಚರ್ಚೆ ಮಾಡಿದ್ವಿ ಇಡೀ ಕರ್ನಾಟಕದಲ್ಲಿ ರೋಣ ಒಂದ್ ರೀತಿ ವಿಶೇಷವಾದ ಕ್ಷೇತ್ರ ಫೈಟ್ ಮಾಡ್ತಿರೋ ಕ್ಷೇತ್ರಗಳಲ್ಲಿ ಬೀದರ್ ಸೌತ್ ರೋಣ ಬ್ಯಾಂಗ್ಳೂರ್ ಬರ್ತಾ ಸಿ ನಗರ ಈಗೆಲ್ಲವೂ ಇದೆ ಅದರಲ್ಲಿ ಒಳ್ಳೆಯ ಸೌಂಡ್ ಇರತಕ್ಕಂಥದ್ದು ಆಸ್ನ ಕೂಡ ಇದೆ ಸಾಗರ ಕೂಡ ಇದೆ ಆದ್ರೆ ಗೆಲ್ಲಲೇಬಹುದಾದ ಕ್ಷೇತ್ರದಲ್ಲಿ ರೋಣ ಕೂಡ ಇದೆ ಮುಂಚೂಣಿ ಇದೆ ಆನೆಕಲ್ ದೊಡ್ಡಯ್ಯ ದೊಡ್ಡ ಮಟ್ಟಿಗೆ ಅಲ್ಲಿ ಸಂಘಟನೆ ಮಾಡ್ಕೊಂಡು ಪಕ್ಷವನ್ನ ಅಲ್ಲಿ ಹೋಗ್ತಾ ಇದ್ದಾರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹಿಂಗಾಗತ್ತೆ ಕಾಂಗ್ರೆಸ್ ಬಿಜೆಪಿ ನೋ ಬಿಜೆಪಿ ಕಾಂಗ್ರೆಸ್ ಅಂತಿತ್ತು ಆದ್ರೆ ಕುರುಬ ಸಮುದಾಯಕ್ಕೆ ಸೇರಿದವರು ಇವರು ಅಲ್ಲಿ ದೊಡ್ಡ ಮಟ್ಟಿಗೆ ಕುರುಬ ಸಮುದಾಯ ಮತ ಇದೆ ಕಾಂಗ್ರೆಸ್ ಅವರು ಯಾರು ಇಡೀ ಜಿಲ್ಲೆಯಲ್ಲಿ ಕುರುಬ ಟಿಕೆಟ್ ಕೊಟ್ಟಿಲ್ಲ ಈ ಹಿನ್ನೆಲೆ ಹ್ಮ್ ಈ ಹಿನ್ನೆಲೆ ಗದಗದಲ್ಲಿ ಆನೇಕಲ್ ಕಲ್ ದೊಡ್ಡ ದೊಡ್ಡ ಮಟ್ಟಿಗೆ ಲಾಭ ಆಗ್ತಾ ಇದೆ ಆರಂಭದಲ್ಲಿ ಯಾರು ಸೀರಿಯಸ್ ತಗೊಂಡಿರಲಿಲ್ಲ ಬಟ್ ಚುನಾವಣೆ ಕೊನೆಗೆ ಬರ್ತಾ 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 ಎಲ್ಲರೂ ಗೊತ್ತಾಯ್ತು ಓ ಇದು ಸುಮ್ಮನೆ ಬಂದು ಹೋಗಂತ ಗಿರಾಕಿ ಎಲ್ಲ ಇರೋ ಅಲ್ಲೇ ಉಳಿಯಾಗಿ ಎಲ್ಲಾ ಬಂದಿರೋ ಗಿರಾಕಿ ಅಂತ ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರನ ಮಾಡಿದ್ರು ಪಂಜಾಬ್ ಕಾರ್ಯಕ್ರಮ ಪ್ರಚಾರ ಮಾಡಿಸಿದ್ರು ಹಾಗಾಗಿ ಎಲ್ಲವೂ ಕೂಡ ಪ್ಲಸ್ ಆಗ್ತಾ ಇದೆ ಸಮುದಾಯ ಕೂಡ ಅವರಿಗೆ ಪ್ಲಸ್ ಹಾಗಾಗಿ ಗೆದ್ದೆ ಗೆಲ್ತಿನ ಅನ್ನೋ ವಿಶ್ವಾಸದಲ್ಲಿ ರೋಣ ಕಾನ್ಸ್ಟೆನ್ಸಿಯಲ್ಲಿ ಎ ಪಿ ಅಭ್ಯರ್ಥಿ ಆನೇಕಲ್ ದೊಡ್ಡಯ್ಯ ಆ ಪ್ರತಿಸ್ಪರ್ಧಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಡಕಪ್ಪ ಬಂಡಿ ಪಾಟೀಲ್ ಇರಬಹುದು ಆದರೆ ಅನೇಕಲ್ ದೊಡ್ಡಯ್ಯ ದೊಡ್ಡ ಮಟ್ಟಿಗೆ ದಿಗ್ವಿಜಯ ಸಹಸ ಕೆಲ ಮಾಡ್ತಾ ಇದ್ದಾರೆ ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆಯಲ್ಲಿ ರೋಣದಲ್ಲಿ ಎ ಎ ಪಿ ಬಾವುಟ ಆರಬಹುದು ಅನ್ನೋ ಲೆಕ್ಕ ಲೆಕ್ಕಾಚಾರ ಇದೆ ಸದ್ಯಕ್ಕೆ ಎಸ್ ವಿಶೇಷ ನಿಮ್ಮ ಪ್ರಕಾರ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಆಗ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕೂಡ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಕನ್ನಡಕ ಟಿ ವಿಯ ಕಳಕಳಿ ಯೋಗ್ಯರ್ ಓಟ್ ಹಾಕಿ ಅಯೋಗ್ಯರ್ಗ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತಾರೆ ಸೇವೆ ಮಾಡ್ತಾರೆ ಅವ್ರಿಗೆ ಹಾಕಿ ಯಾರು ಎಮ್ ಎಲ್ ಎ ಆಗಿ ಶೋಕೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಡಿ ಯಾರ ನಿಮ್ಮ ಜೊತೆ ಚೆನ್ನಾಗಿ ನಡ್ಕೋತಾರೆ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧದ ಕಳಿಸಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ